ಇವತ್ತು ಸ್ವಚ್ಛ ಭಾರತ್ ಮಿಷನ್ ಅನ್ನು ಮಾಡಿದ್ರು ಬಹಳ ಜನ ಹಾಸ್ಯ ಮಾಡ್ತಾ ಇದ್ರು ಏನಪ್ಪ ಬಿಜೆಪಿ ಒಂದು ಪರ್ಕೆ ಹಿಡ್ಕೊಂಡು ಫೋಟೋ ತೆಗ್ಸಕ್ಕ ನೀವು ಪೇಪರ್ ಅಲ್ಲಿ ಹಾಕ್ಸ್ಕೊಳಕ್ಕ ಆದ್ರೆ ಇವತ್ತು ಕಳೆದ 5-6 ವರ್ಷಗಳ ಈ ಸ್ವಚ್ಛ ಭಾರತ್ ಮಿಷನ್ ಏನಾಗಿದೆ ದೇಶದಲ್ಲಿ 11 ಕೋಟಿ ಶೌಚಾಲಯಗಳು ವೈಯಕ್ತಿಕ ಶೌಚಾಲಯಗಳು ನಿರ್ಮಾಣ ಮಾಡಿದ್ದಾರೆ ಈ ದೇಶದಲ್ಲಿ ಆ ತಾಯಂದ್ರೆ ಕೆಲವೊಂದು ಕೇಳಿ ಹಳ್ಳಿಗಳಲ್ಲಿ ಆ ವೈಯಕ್ತಿಕ ಶೌಚಾಲಯ ಅವರ ಮನೆಗಳಲ್ಲಿ ಕಟ್ಟಿರೋದ್ರಿಂದ ಅವರ ಸ್ವಾಭಿಮಾನ ಯಾವ ರೀತಿ ಬದಲಾಗಿದೆ ಗೌರವಯುತವಾಗಿರ್ತಕ್ಕಂಥ ಬದುಕನ್ನ ಸಾಗಿಸಲಿಕ್ಕೆ ಆರೋಗ್ಯಯುಕ್ತ ಸಮಾಜ ನಿರ್ಮಾಣ ಆಗಲಿಕ್ಕೆ ಎಷ್ಟು ಕಾರ್ಯ ಸಾಧು ಆಗಿದೆ ಅನ್ನೋದನ್ನ ಮಹಿಳೆಯರನ್ನ ಕೇಳಿದ್ರೆ ನೀವು ಅರ್ಥ ಮಾಡ್ಕೊಳ್ತೀರಿ ಹೀಗೆ 10 ಹಲವಾರು ಕಾರ್ಯಕ್ರಮಗಳನ್ನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರ ಕೊಟ್ಟಿದೆ ಉದಾಹರಣೆಗೆ ಇವತ್ತು ನಮ್ಮ ರೈತರಿಗೆ 6000 ರೂಪಾಯಿ ವರ್ಷಕ್ಕೆ ಕೊಡುವಂತ ಕಾರ್ಯಕ್ರಮ ಇದು ಕೃಷಿ ಸಮ್ಮಾನ ಅಲ್ಲ ಕಿಸಾನ್ ಸಮ್ಮಾನ ಯೋಜನೆ ನಮ್ಮ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಹೇಳಿದ್ದಲ್ಲ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಹೇಳಿದ್ದಲ್ಲ ನಾವು ಅದಕ್ಕೆ 4000 ಸೇರಿಸಿ 10000 ಕೊಡ್ತಾ ಇದ್ವಿ ರೈತರ ಉದ್ಧಾರ ಮಾಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ಬಂದಲ್ಲ ಬಂದ ಕೂಡಲೇ ಮೊದಲನೇ ಕೆಲಸ ಅವ್ರು ಮಾಡಿದ್ದೇನು ರೈತರಿಗೆ 4000 ಕೊಡ್ತಾ ಇದ್ದೇನೆ ವಾಪಸ್ ತಗೊಂಡ್ರು ತಗೊಂಡ್ರೆ ಇಲ್ಲಪ್ಪ ಯಾವ ರೈತರಾದ್ರೂ ಮಾತನಾಡಿದ್ರೆ ಇದ್ರ ಬಗ್ಗೆ ಈ 4000 ತೆಗಿಬೇಕು ಬೇಡ ನಿಮ್ಮ ಅಕೌಂಟ್ ಇಂದ 4000 ತೆಗಿಬೇಕು ಇವತ್ತು ಬಹಳ ಸರಳವಾಗಿ ಅತಿ ಸ್ಪಷ್ಟವಾಗಿ ಇವತ್ತು ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿರೋದ್ರಿಂದ ತರ್ತಾ ಇರೋದ್ರಿಂದ ಈ ರಾಜ್ಯದ ಆರ್ಥಿಕ ನೀತಿ ಆರ್ಥಿಕ ಇವತ್ತು ವೆಲ್ಫೇರ್ ಸ್ಟೇಟ್ ಅಂತ ಕರೀತಾ ಇದ್ದೀವಿ ನಾವು ಕರ್ನಾಟಕವನ್ನು ಅಂದ್ರೆ ಅತ್ಯಂತ ಅಭಿವೃದ್ಧಿ ಹೊಂದಿರತಕ್ಕಂತ ಒಂದು ರಾಜ್ಯ ಅಂತ ರಾಜ್ಯ ಇವತ್ತು ಒಂದು ದಿವಾಳಿ ರಾಜ್ಯವನ್ನ ಮಾಡಲಿಕ್ಕೆ ಹೊರಟಿದೆ ಈ ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಇದು ಬಹಳ ಸ್ಪಷ್ಟವಾಗಿ ಸರಳವಾಗಿ ನೇರವಾಗಿ ಇವತ್ತು ರಾಜ್ಯಜಿಯವರು ಹೇಳಿದ್ರು ಇವತ್ತು ಕಾಂಟ್ರಾಕ್ಟರ್ ಕೆಲಸನೇ ಮಾಡದೆ ಹೋದ್ರೆ ಇವತ್ತು ಅಲ್ಲಿ ಕೆಲಸ ಮಾಡೋರಿಗೆ ಕೆಲಸನೇ ಇದೆ ಹೋದ್ರೆ ಅವನ ಸಂಪಾದನೆ ಇವತ್ತು ಪಿಡಬ್ಲ್ಯೂಡಿ ಇಲಾಖೆಯಲ್ಲಿ ಅನೇಕ ಟೆಂಡರ್ ಇದೆ ಈ ರಾಜ್ಯದಲ್ಲಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಯಾಕೆ ಬರ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು ಯಾಕೆ ಬರ್ತಾ ಇಲ್ಲ ಕಾಂಟ್ರಾಕ್ಟರ್ಗಳು ಈಗಿರೋ ಬಿಲ್ನೇ ಕೊಡ್ತಾ ಇಲ್ಲ ಬಿಲ್ ಕೊಡ್ಬೇಕು ಅಂತಂದ್ರೆ ಪರ್ಸೆಂಟೇಜ್ ಕೊಡ್ಬೇಕಂದ್ರೆ ಬಿಲ್ಲಿಗೆ ಪರ್ಸೆಂಟೇಜ್ ಕೆಲಸಕ್ಕೆ ಪರ್ಸೆಂಟೇಜ್ ಇವರೇನ್ ಹೇಳಿದ್ರು ಭ್ರಷ್ಟಾಚಾರ ರಹಿತ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಆದ್ರೆ ಮೊದಲನೇ ದಿವಸದಿಂದಲೇ ಅವರು ಪ್ರಾರಂಭ ಮಾಡಿರೋದೇನಲ್ಲ ಭ್ರಷ್ಟಾಚಾರ ಯುಕ್ತವಾದಂತಹ ಆಡಳಿತವನ್ನು ಕೊಡ್ತಾ ಇದ್ದಾರೆ